ಆತ್ಮೀಯರೆ ನಮಸ್ಕಾರಗಳು. ಇವತ್ತು ನಾವು ಪತಂಗದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಒಂದು ಚಟುವಟಿಕೆಯನ್ನು ಇಲ್ಲಿ ನಾವು ಮಾಡೋಣ. ಹಾಗಾದರೆ ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ಇಲ್ಲೊಂದು ಮಾಡಲನ್ನು ರೆಡಿ ಮಾಡಿದ್ದೀವಿ ನಾವು. ಈ ಮಾಡಲ್ ಏನು ತೋರಿಸುತ್ತೆ ಅಂತಂದರೆ ಪತಂಗದ ಒಂದು ಚಿತ್ರವನ್ನು ತೋರಿಸ್ತಾ ಇದೆ ನಿಮಗೆಲ್ಲರಿಗೂ. ಪತಂಗ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು, ತಾವು ಹಾರಿಸ್ತಕ್ಕಂತಹ ಪತಂಗ ಗಾಳಿಪಾಟದ ಒಂದು ಮಾಹಿತಿ ಇದೆ. ಅದೇ ರೀತಿ ಇದು ಪತಂಗದ ಆಕಾರದಲ್ಲಿ ಇರೋದರಿಂದ ಇದು ಪತಂಗ ಅಂತಕ್ಕಂಥ ಒಂದು ರೇಖಾಚಿತ್ರ ಅಂತ ನಾವಿಲ್ಲಿ ಕರೆದಿದ್ದೀವಿ. ಹಾಗಾದರೆ ಈ ಪತಂಗದ ವಿಸ್ತೀರ್ಣದ ಮಾಡೆಲ್ನ ರೆಡಿ ಮಾಡಲಿಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಒಂದಷ್ಟು ಫೋಮ್ ಶೀಟ್ಗಳು ಮತ್ತು ಒಂದಷ್ಟು ಕಲರ್ ವಿನೈಲ್ ಪೇಪರ್ಸ್ಗಳು ಬೇಕು. ಹಾಗಾದರೆ ಈ ಒಂದು ಮಾಡೆಲನ್ನು ನಾವು ಪತಂಗದ ಆಕಾರದಲ್ಲಿ ಈ ಫೋಮ್ ಶೀಟನ್ನು ಏನು ಮಾಡಿದ್ದೀವಿ ಅಂತಂದರೆ ಬಾರ್ಡರ್ ಆಗಿ ಬಳಸಿದ್ದೀವಿ. ಒಳಗೆ ಇಲ್ಲಿ ಪತಂಗ ನಮಗೆ ಸಿಗ್ತಾ ಇದೆ. ಈ ರೀತಿ ಪತಂಗವನ್ನು ಎರಡು ಭಾಗಗಳನ್ನಾಗಿ ಮಾಡಿದ್ದೀವಿ. ಆ ಎರಡು ಭಾಗಗಳು ಏನಾಗಿವೆ ಅಂತಂದರೆ ತ್ರಿಕೋಣ ಆಗಿವೆ. ನೋಡಿರಿ, ಇದೊಂದು ತ್ರಿಕೋಣ ಮತ್ತು ಅದೇ ರೀತಿ ಇದೊಂದು ತ್ರಿಕೋಣ. ಈ ಎರಡು ತ್ರಿಕೋಣಗಳನ್ನು ಸಮವಾದ ತ್ರಿಕೋಣಗಳನ್ನು ಮಾಡಿಬಿಟ್ಟು ನಾವು ಮಾಡಿವಿ ಈ ಪತಂಗದ ರಚನೆಯನ್ನು ಇಲ್ಲಿ ಮಾಡಿದ್ದೀವಿ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಪತಂಗದಲ್ಲಿ ನಾವೇನು ಮಾಡಿದ್ದೀವಿ ಅಂತಂತಂದರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ರಚನೆಯನ್ನು ಮಾಡಿದ್ದೀವಿ. ಆ ರಚನೆ ಏನಪ್ಪ ಅಂತಂತಂದರೆ ನೋಡಿ, ನಿಮಗೆಲ್ಲ ಕಾಣ್ತಾ ಇರಬಹುದು ಇಲ್ಲಿ ಈ ಶೃಂಗಗಳನ್ನು ಕುಡಿಸಿದ್ದೀವಿ. ಹಾಗೆ ಈ ಶೃಂಗಗಳನ್ನ ಕುಡಿಸಿರ್ತಕ್ಕಂಥವುಗಳಿಗೆ ಏನಂತ ಕರಿತೀವಿಪ್ಪ ಅಂತಂದರೆ ಕರ್ಣಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಡಯಾಗೊನಲ್ಸ್ ಅಂತ ಕರಿತೀವಿ. ಹಾಗಾದರೆ ಆ ಡಯಾಗೊನಲ್ಸ್ ಅಂತಕ್ಕಂತಹ ಒಂದು ಅಕ್ಷರ ಇದರಿಂದ ಅಲ್ಫಾಬೆಟ್ನಿಂದ ಡಿಯನ್ನು ತೆಗೆದುಕೊಂಡು ಬಿಟ್ಟಿದ್ದೀವಿ. ಹಾಗಾದರೆ ನಾವೇನು ಮಾಡಿದ್ದೀವಿ ಅಂದರೆ ಈ ರೀತಿ ಲಂಬವಾಗಿ ಹೋಗಿರ್ತಕ್ಕಂತಹ ಕರ್ಣವನ್ನು D1 ಅಂತ ಕರಿದೀವಿ. ಈ ರೀತಿ ವರ್ಟಿಕಲ್ ಆಗಿರ್ತಕ್ಕಂತಹ ಒಂದು ಕರ್ಣವನ್ನು D2 ಅಂತ ಕರೆದಿದ್ದೀವಿ. ಹಾಗಾದರೆ ಇವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಈ ಒಂದು ಪತಂಗದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಬಹುದು. ಹೇಗೆ ಅಂದಾಗ ನೋಡಿ, ಈ ಪತಂಗದಿಂದ ಈ ತ್ರಿಭುಜ ಒಳಗಳನ್ನು ಬೇರ್ಪಡಿಸೋಣ. ಇವಾಗ ನಾವು ಬೇರ್ಪಡಿಸಿದಾಗ ನಮಗೆ ಸಿಗತಕ್ಕಂತಹ ಆಕೃತಿ ಇದು. ಈ ರೀತಿ ಎರಡು ಆಕೃತಿಗಳು ಸಿಗ್ತವೆ. ಈ ಎರಡೂ ಆಕೃತಿಗಳು ಏನದಪ್ಪ ಅಂತಂತಂದರೆ ಸರ್ವಸಮ ಆಗಿದ್ದಾವೆ. ಎರಡು ಆಕೃತಿಗಳು ಈ ಕಡೆಯಿಂದ ನಾವು ಸೆಟ್ ಮಾಡಿದಾಗ ಇವೆರಡು ಆಕೃತಿಗಳು ಸರ್ವಸಮ ಆಗಿದ್ದಾವೆ ಅಂತ ಹೇಳ್ಬೋದು. ಹಾಗಾದರೆ ಈಗ ನಾವೇನು ಮಾಡೋಣ, ಇದರಲ್ಲಿ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಒಂದು ತ್ರಿಭುಜದ ವಿಸ್ತೀರ್ಣ ಅಂದರೆ ಏನು, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅಂದಾಗ ನಮಗೆ ಸಿಗ್ತಕ್ಕಂತಹ ತ್ರಿಭುಜದ ವಿಸ್ತೀರ್ಣದ ಸೂತ್ರ 1.2 ಪಾದಗುಂಡ್ಲೆ ಎತ್ತರ. ಹಾಗಾದರೆ ನಾವು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ವೈಟ್ ಬೋರ್ಡನ್ನು ಯೂಸ್ ಮಾಡೋಣ. ಸೊ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1.2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಅಂತಕ್ಕಂಥ ಒಂದು ಸೂತ್ರ. ಹಾಗಾದರೆ ಈ ಸೂತ್ರದ ಪ್ರಕಾರ ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಇವಾಗ ಇಲ್ಲಿ ಪಾದ ಯಾವುದು ಮತ್ತು ಎತ್ತರ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹಾಗಾದರೆ ಇಲ್ಲಿ ಪಾದ ನಮ್ಮ ಒಂದು ಡಯಾಗ್ರಾಮ್ನಲ್ಲಿ ಪಾದ ಯಾವುದಪ್ಪ ಅಂತಂದರೆ ಮಧ್ಯದಲ್ಲಿ ಬಂದಿರತಕ್ಕಂತಹ, ಹಾಗಾದರೆ ಈ ಡಯಾಗ್ರಾಮ್ನಲ್ಲಿ ನಾವೇನು ಮಾಡಿದ್ವಿ ಈ ರೀತಿ ಕೂಡಿಸಿದಾಗ ಮಧ್ಯದಲ್ಲಿ ಬಂದಿರತಕ್ಕಂತಹ ಕರ್ಣ, ಮಧ್ಯದಲ್ಲಿ ಬಂದಿರತಕ್ಕಂತಹ ಕರ್ಣ ಅಂದರೆ ಯಾವುದಪ್ಪ ಇಲ್ಲಿ D1. ಹಾಗಾದರೆ ಆ D1 ಏನಾಗಿದೆ ಅಂದರೆ ಇಲ್ಲಿ ನಮ್ಮದು ಪಾದ ಆಗಿದೆ. D1 ಏನಾಗಿದೆ, ಇಲ್ಲ ಪಾದ ಆಗಿದೆ. ಹಾಗಾದರೆ ನಾವೇನು ಮಾಡೋಣ, ಇಲ್ಲಿ 1.2 ಗುಂಡ್ಲೆ ಇದೇನಪ್ಪ ಪಾದ D1. ಇನ್ನು ಎತ್ತರ ಏನಾಗುತ್ತೆ ಅಂತ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಎತ್ತರ ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ನಾನು ಮಾಡ್ತೀನಿ ಈ ರೀತಿ ತ್ರಿಭುಜ ಇದೆ ಅಲ್ವಾ, ಅದಕ್ಕೆ ಕೆಳಗಿನ ತ್ರಿಭುಜನ ಹಚ್ತೀನಿ. ಹಚ್ಚಿದಾಗ ಇಲ್ಲಿ ಇರತಕ್ಕಂಥ ಒಂದು ಡಯಾಗನಲ್ ಇದೆ ಅಲ್ಲ D2 ಕರ್ಣ, ಆ D2 ಕರ್ಣ, ಆ D2 ಕರ್ಣದ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಇದೆ, ಈ ತ್ರಿಭುಜದಲ್ಲಿ ಅರ್ಧ ಭಾಗ ಇದೆ ಮತ್ತು ಈ ತ್ರಿಭುಜದಲ್ಲಿ ಅರ್ಧ ಭಾಗ ಇದೆ. ಅಂದರೆ ಈ D2 ಕರ್ಣ ಈ ತ್ರಿಭುಜದ ಎತ್ತರ ಇದು, ಈ ತ್ರಿಭುಜದ ಎತ್ತರ ಇದಾಗುತ್ತೆ. ಹಾಗಾದರೆ ಈ D2 ಕರ್ಣ ಏನನ್ನು ಪ್ರಸ್ತುತಪಡಿಸುತ್ತೆ ಅಂತಂದರೆ ಈ ತ್ರಿಭುಜದ ಎತ್ತರದಲ್ಲಿ ಈ D2 ಪಾತ್ರ ಇದೆ. ಹೇಗಿದೆ ಅಂತ ವಿಚಾರ ಮಾಡಿ ನೋಡಿದಾಗ ನೋಡಿ, ಇಲ್ಲಿ ಎತ್ತರವನ್ನು ನಾವು ಹೇಗೆ ಸೂಚಿಸ್ಬೋದಪ್ಪ ಅಂತಂದರೆ 1.2 ಗುಂಡ್ಲೆ D2 ಅಂತ ಬರೀಬಹುದು. ಯಾಕಂದರೆ D2 ಅರ್ಧ ಭಾಗ ಇಲ್ಲಿದೆ, D2 ಅರ್ಧ ಭಾಗ ಇಲ್ಲಿದೆ. ಹಾಗಾದರೆ ಇದೇನಾಯ್ತಪ್ಪ, ಈಗ ನಾನು ಮಾಡಿದ್ದೇನಾಯ್ತಪ್ಪ ಅಂತಂದರೆ ಒಂದು ತ್ರಿಭುಜದ ವಿಸ್ತೀರ್ಣ ನಾನಿಲ್ಲಿ ಬರ್ದೀನಿ. ಅಂತಹ ಎಷ್ಟು ತ್ರಿಭುಜಗಳಿವೆ ಇಲ್ಲಿ? 2 ತ್ರಿಭುಜಗಳು. ವಿಸ್ತೀರ್ಣ ಸಮನಾಗಿರತಕ್ಕಂತಹ ಸೇಮ್ ಅದೇ ರೀತಿಯ ಸರ್ವಸಮ ತ್ರಿಭುಜಗಳಿವೆ. ಹಾಗಾದರೆ 2 ತ್ರಿಭುಜಗಳಿವೆ. ಹಾಗಾದರೆ ಆ 2 ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ನಮಗೆ ಸಿಗತಕ್ಕಂಥದ್ದೇ ಯಾವುದಪ್ಪ ಅಂತಂದರೆ ಪತಂಗದ ವಿಸ್ತೀರ್ಣ. ಹಾಗಾದರೆ ನಾವೇನು ಮಾಡೋಣ, ಇವಾಗ ಇದು 1 ತ್ರಿಭುಜದ್ದಾಯಿತು. ಹಾಗಾದರೆ 2 ತ್ರಿಭುಜಗಳ ವಿಸ್ತೀರ್ಣ, 2 ತ್ರಿಭುಜಗಳ ವಿಸ್ತೀರ್ಣ, ಹಾಗಾದರೆ 2 ಗುಂಡ್ಲೆ. ಈ 2 ತ್ರಿಭುಜಗಳ ವಿಸ್ತೀರ್ಣ ಇದಕ್ಕೆ ಇದು 2 ಗುಂಡ್ಲೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 1.2 ಗುಂಡ್ಲೆ D1 ×1/2 × D2. ಓಕೆ, ಈಗ ನೋಡಿ 2 ಅಂದ್ಲೆ 2 ಅಂದ್ಲೆ ಇದು ಕ್ಯಾನ್ಸಲ್ ಆಯಿತು.
ಇನ್ನು ಉಳಿದಿದ್ದೇನಪ್ಪ ಅಂತಂತಂದರೆ ಎರಡು ತ್ರಿಭುಜಗಳ ವಿಸ್ತೀರ್ಣ ಅಥವಾ ಈ ಒಂದು ನಮ್ಮ ಮಾಡೆಲ್ನಲ್ಲಿ ಇರತಕ್ಕಂತಹ ನೋಡಿ ಇಲ್ಲಿ ಫಿಟ್ ಮಾಡ್ತೀನಿ ಇವಾಗ ಈ ಪತಂಗದ ವಿಸ್ತೀರ್ಣ ಯಾವುದಕ್ಕೆ ಸಮಯ ಇದೆ ಅಂತಂದರೆ ಎರಡು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮಯ ಇದೆ. ಆ ಎರಡು ತ್ರಿಭುಜಗಳ ವಿಸ್ತೀರ್ಣ ಅನ್ನೋದನ್ನು ಎರಡು ಗುಂಡ್ಲೆ ಅಂತ ನಾನು ಮಾಡಿದ್ದೀನಿ ಇಲ್ಲಿ. ಹಾಗಾದರೆ ಈ ಒಂದು ಅರಥಮೆಟಿಕ್ ಪ್ರಕಾರ ಕ್ಯಾಲ್ಕುಲೇಷನ್ ಪ್ರಕಾರ ಲೆಕ್ಕ ಹಾಕಿದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಏನಪ್ಪ ಅಂತಂತಂದರೆ ಅಂದರೆ ಎರಡು ತ್ರಿಭುಜಗಳ ವಿಸ್ತೀರ್ಣ ಅಂದರೆ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಇದು ಪತಂಗದ ವಿಸ್ತೀರ್ಣ. ಸೊ ಪತಂಗದ ವಿಸ್ತೀರ್ಣ ನಮಗೆ ಯಾವ ರೀತಿ ಸಿಕ್ತಪ್ಪ ಅಂತಂತಂದರೆ ಉಳಿದಿದ್ದೇನೆ ನೋಡಿ ಇಲ್ಲಿ ಡಿ ಒನ್ ಇಂಟು ಡಿ ಟು ಡಿವೈಡೆಡ್ ಬೈ ಟು. ಇದೇನಪ್ಪ ಅಂತಂದರೆ ಒಟ್ಟು ನಮಗೆ ಸಿಕ್ಕಿರ್ತಕ್ಕಂತಹ ಪತಂಗದ ವಿಸ್ತೀರ್ಣ ಅಂತ ನಾವು ಅನ್ನಬಹುದು. ಹಾಗಾದರೆ ಈ ಪತಂಗದ ವಿಸ್ತೀರ್ಣವನ್ನು ಸೂಚಿಸ್ತಕ್ಕಂಥವು ಯಾವಪ್ಪ ಇಲ್ಲಿ ಬಂದಿರತಕ್ಕಂಥ ಅಂತಂದರೆ ಡಿ ಒನ್ ಮತ್ತು ಡಿ ಟು. ಈ ಡಿ ಒನ್ ಮತ್ತು ಡಿ ಟುಗಳು ಏನಪ್ಪ ನೋಡಿ, ಡಿ ಒನ್ ಮತ್ತು ಡಿ ಟುಗಳು ಏನಂದರೆ ಇಲ್ಲಿ ಇರ್ತಕ್ಕಂತಹ ಕರ್ಣಗಳು. ಇದು ಡಿ ಒನ್ ಮತ್ತು ಇದು ಡಿ ಟು. ಬೇರೆ ಅಳತೆ ಕೊಟ್ಟಿರೋಂಗಿಲ್ಲ ಅವರು ಪತಂಗದಲ್ಲಿ, ಬೇರೆ ಯಾವುದೋ ಅಳತೆಯನ್ನು ಕೊಡೋಂಗಿಲ್ಲ ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ. ಕೊಟ್ಟಿರ್ತಕ್ಕಂಥದ್ದು ಎರಡೇ ಅಳತೆಗಳು, ಒಂದು ಈ ಕರ್ಣವನ್ನು ಕೊಡ್ತಾರೆ, ಮತ್ತೊಂದು ಈ ಕರ್ಣವನ್ನು ಕೊಡ್ತಾರೆ, ಉಳಿದ ಯಾವುದೇ ಬಾಹುಗಳ ಅಳತೆಯನ್ನು ಕೊಡೋಂಗಿಲ್ಲ. ಸೊ ಆ ಒಂದು ಕೊಟ್ಟಿರುವ ಒಂದು ದತ್ತದ ಪ್ರಕಾರ, ಮಾಹಿತಿಯ ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂದ್ರೆ ಈ ರೀತಿ ಪತಂಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಸೊ ಈ ಒಂದು ಪಾಠ 9ನೇ ತರಗತಿಯಲ್ಲಿ ಬರುತ್ತೆ. 9ನೇ ತರಗತಿಯ ಮಕ್ಕಳು ಈ ಮಾಡೆಲ್ನ ಒಂದು ಲಾಭವನ್ನು ಪಡ್ಕೊಳ್ಬೇಕು. ಅದೇ ರೀತಿ 8 ಮತ್ತು 10ನೇ ತರಗತಿಗಳು ತಮ್ಮ ಜನರಲ್ ಮ್ಯಾಥಮೆಟಿಕ್ಸ್ಗಾಗಿ ಇದನ್ನು ರೆಫರ್ ಮಾಡಿಬಿಟ್ಟು ಒಂದು ತಮ್ಮ ತಿಳುವಳಿಕೆಯ ಜ್ಞಾನವನ್ನು ಗಣಿತದಲ್ಲಿ ವೃದ್ಧಿಸ್ಕೋಬೋದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್.